श्री गुरुभ्यो नमः। हरि ओम। जलज्येष्ठ निभाकारं जगदीश पदाश्रयं जगदीतर विख्यातं जगन्नाथ गुरुं भजे। हरि कथामृत सार गुरुगण करुणा दिन्दापनि तु केळुवे परम भगवत भक्तरिदनादरदि केळुवदु। ಇಲ್ಲಿ ಹೇಳ್ತಾ ಇದ್ದಾರೆ, ಮನ ವಿಷಯದೊಳಗಿರಿಸಿ, ವಿಷಯವ ಮನದೊಳಗೆ ನೆಲೆಗೊಳಿಸಿ ಎಂಬ ಈ ಪದ್ಯದಲ್ಲಿ ರಹಸ್ಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಮನಸ್ಸೇನೋ ಪದಾರ್ಥಗಳ ಕಡೆಗೆ, ವ್ಯಕ್ತಿಗಳ ಕಡೆಗೆ ಓಡಿ ಹೋಗ್ತಾ ಇದೆ. ಅಂದರೆ ದೇವರೇ ನಮ್ಮ ಮನಸ್ಸನ್ನ ನಮ್ಮ ಕರ್ಮಾನುಸಾರ ಪದಾರ್ಥಗಳ ಕಡೆ, ವ್ಯಕ್ತಿಗಳ ಕಡೆ ಇದೇ ಸುಖ ಕೊಡ್ತಾ ಇದೆ, ಇವರೇ ಸುಖ ಕೊಡ್ತಾ ಇದ್ದಾರೆ ಎಂಬ ಬುದ್ಧಿಯನ್ನ ಕೊಟ್ಟು, ಅದಕ್ಕೆ ಕಾರಣ ನಮ್ಮದೇ ಕರ್ಮ, ಆ ಕರ್ಮಾನುಸಾರ ನಮ್ಮನ್ನ ಆ ಪದಾರ್ಥಗಳ ಕಡೆಗೆ, ವ್ಯಕ್ತಿಗಳ ಕಡೆಗೆ ದೇವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇವರನ್ನ ಕೇಳಿದ್ರೆ, ಸ್ವಾಮಿ ಕರ್ಕೊಂಡು ಹೋಗಬೇಡ ಮಹಾರಾಯ ಅಂತ ಕೇಳಿದ್ರೆ ದೇವರೇನಂತಾರೆ, ನಂದೇನದೇ ನಿಂದೇ ಕರ್ಮ ಇದೆ, ಆ ಕರ್ಮಕ್ಕನುಸಾರವಾಗಿಯೇ ನಾ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಹೊರತು, ನಾನು ಪ್ರತ್ಯೇಕವಾಗಿ ಇವ್ರನ್ನ ಹೀಗೆ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಹಾಕಿ ಕರ್ಕೊಂಡು ಹೋಗ್ಬೇಕು ಅಂತ ನಾನೇನು ನನ್ನ ಸ್ವಂತ ನಿರ್ಣಯ ಅಲ್ಲಯ್ಯ, ಇದು ನಿಮ್ಮ ನಿಮ್ಮ ಕರ್ಮಾನುಸಾರ ನಾನು ತಗೊಂಡ ನಿರ್ಣಯ. ನಿಮ್ ದೇಹ ಹೇಗಿದೋ, ನಿಮ್ಮ ಬಾಕ್ಸ್ ಹೇಗಿದೋ ಆ ಪ್ರಕಾರ ನಿಮ್ಗೆ ಊಟ ಮಾಡಿಸ್ತೇನೆ, ಪ್ರತ್ಯೇಕ ನಾನು ಮನೆಯಿಂದ ತಂದು ಉಣಿಸೋದೇನಿಲ್ಲ ಅಂತಂದ ಭಗವಂತ. ಅವಾಗ ನಮ್ಮ ಚಿಂತೆ, ಈ ಮನಸ್ಸು ನಾನಾ ಕಡೆ ಹೋಗಬೇಕಾದರೆ ಅದಕ್ಕೆ ಕಾರಣ ನಮ್ಮ ಹಿಂದಿನ ಕರ್ಮ, ದೇವರೇನು ಕರ್ಮಾನುಸಾರವೇ ನಾ ಮಾಡಿಸ್ತೇನೆ ನಂದೇನಲ್ಲ ಅಂತ ಹೇಳಿದ. ಅಂತ ಕಾಲಕ್ಕೆ ಈ ನಮ್ಮ ಮನಸ್ಸನ್ನ ದೇವರು ನಾನಾ ಕಡೆಗೆ ಕರಕೊಂಡು ಹೋಗಲಿಕ್ಕೆ ಕಾರಣವಾದಂಥ ನಮ್ಮ ಹಿಂದಿನ ಕರ್ಮ ಏನಿದೆ ಅದನ್ನ ಕಳ್ಕೊಂಬೋದು ಹೇಗೆ? ಆ ಕರ್ಮವನ್ನ ಕಳಕೊಂಡು ಮನಸ್ಸು ಪುನಃ ದೇವರಲ್ಲೇ ಹೋಗುವಂತೆ ಮಾಡಿಕೋಬೇಕಾದರೆ ನಾವು ಏನು ಸಾಧನೆ ಮಾಡಬೇಕು ಅಂದರೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನ ಭಗವಂತ ಏನು ಮಾಡುತ್ತಾ ಇದ್ದಾನೆ, ಹೇ ಸ್ವಾಮಿ ನನ್ನ ಕರ್ಮಾನುಸಾರವೇ ನೀನು ಉದ್ಧಾರ ಮಾಡುತ್ತೀನಿ ಎಂಬ ನಿಯಮ ಇಟ್ಟುಕೊಂಡರೆ ನನ್ನ ಕರ್ಮಗಳೇನು, ಒಂದು ಮಾಡಿದರೆ ಸಾವಿರ ಬೆಳೆಯುತ್ತೆ, ಆ ಪ್ರಕಾರ ಮಾಡುತ್ತಾ ಹೋದರೆ ನೀನೇನೋ ಕರುಣಾ ಮಾಡೋದಿಲ್ಲ, ನನ್ನ ಕರ್ಮಾನುಸಾರವೇ ಮಾಡುತ್ತೀನಿ ಅಂತ ಹೇಳಿದರೆ ಕರ್ಮ ಬೆಳೀತಾನೆ ಹೋಗುತ್ತೆ, ನನ್ನ ಉದ್ಧಾರ ಮಾಡೋದು ಹೇಗಯ್ಯ, ಸಂಶಯ ಬಂದು ಬಿಡುತ್ತೆ ಅಂದ್ರು. ಅವಾಗ ಭಗವಂತ ಹೇಳಿದ, ಅಲ್ಲಯ್ಯ ನಿನ್ನ ಕರ್ಮಾನುಸಾರವೇ ನಿನ್ನ ಮನಸ್ಸನ್ನ ಪದಾರ್ಥಗಳಿಗೆ ಕಳಿಸಿ ಪದಾರ್ಥಗಳನ್ನ ನಿನ್ನ ಮನಸ್ಸಲ್ಲಿ ಇಟ್ಟು ಓಡಾಡಿಸ್ತಾ ಇದ್ದೇನೆ, ಆದರೆ ಇಲ್ಲೊಂದು ರಹಸ್ಯ ಇದೆ. ಈ ಕರ್ಮ ನಾನಾ ಕಡೆಗೆ ಮನಸ್ಸನ್ನ ಕರಕೊಂಡು ಹೋಗುವುದೊಂದು ಕರ್ಮ, ಆ ಕರ್ಮದಲ್ಲಿ ನನ್ನದೇ ರೂಪಗಳಿವೆ, ಪದಾರ್ಥಗಳಲ್ಲೂ ನನ್ನದೇ ರೂಪಗಳಿವೆ, ನಿಮ್ಮ ಮನಸ್ಸಲ್ಲೂ ನನ್ನದೇ ರೂಪಗಳಿವೆ. ಮನಸ್ಸು ಪದಾರ್ಥಗಳ ಕಡೆಗೆ ಹೋಗುವುದು ಎಂಬುದು ಒಂದು ಕ್ರಿಯಾ, ಪದಾರ್ಥಗಳು ಮನಸ್ಸಿಗೆ ಬರುವುದು ಎಂಬುದು ಕ್ರಿಯಾ, ಈ ಎಂದು ಕ್ರಿಯೆಗಳಲ್ಲೂ ಭಗವದ್ ರೂಪಗಳಿವೆ. ಈ ಕರ್ಮದಲ್ಲಿ ಭಗವದ್ ರೂಪ ಎಂಥದ್ದು ಅದನ್ನು ಹೇಳ್ತಾರೆ. ಯಾರು ಆ ಕರ್ಮಗಳಲ್ಲಿ, ಪದಾರ್ಥಗಳಲ್ಲಿ, ಇಂದ್ರಿಯಗಳಲ್ಲಿ ಭಗವದ್ ರೂಪಗಳನ್ನ ಇದ್ದ ಭಗವದ್ ರೂಪಗಳನ್ನ ನೆನೆಯೋದಿಲ್ಲ, ಅವರಿಗೆ ಆ ಕರ್ಮ ಬಂಧಕ ಆಗುವಂತೆ ದೇವರೇ ಆ ಕರ್ಮದೊಳಗಿದ್ದು ಬೆಳೆಸಿ ಬೆಳೆಸಿ ಕಟ್ಟಿ ಹಾಕ್ತಾನೆ. ಆದರೆ ಯಾರಾದರೆ ಆ ಪದಾರ್ಥಗಳಲ್ಲಿ, ಇಂದ್ರಿಯಗಳಲ್ಲಿ ನಡೆದ ಕರ್ಮಗಳಲ್ಲಿ ದೇವರನ್ನ ನೆನೆಯತಾ ಇರ್ತಾರೋ ಅಂಥವರಿಗೆ ಆ ಕರ್ಮವನ್ನ ಅಲ್ಲಿರುವ ಭಗವದ್ ರೂಪವೇ ಹುರಿದು ಹಾಕಿಬಿಡುತ್ತೆ ಮತ್ತು ಬೆಳೆಯದಂತೆ ಮಾಡುತ್ತೆ. ಇದು ರಹಸ್ಯ ಅಂದ್ರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಮಗೇನೋ ದೇವರನ್ನ ಕೇಳಿಕೊಂಡು ಇವತ್ತು, ಸ್ವಾಮಿ ಬೇರೆ ಕಡೆ ಕಳಿಸಬೇಡ ಅಂತ ಕಳ್ಕೊಂಡು, ಆದರೆ ದೇವರೇನು ಆ ಕೇಳಿದ್ರು ಕೂಡ ಮತ್ತು ಕರ್ಕೊಂಡೇ ಹೋದ. ಯಾಕಂದ್ರೆ ನಾವು ಕೇಳಿದುಕೊಳ್ಳಿ ಇಮ್ಮಿಡಿಯೇಟ್ ಆಗಿ ದೇವರೇನು ಮಾಡಲ್ಲ, ಯಾಕೆ ನಮ್ದೇ ಕೂತಿರುತ್ತೆ ಪ್ರಾರಬ್ಧ, ಆ ಪ್ರಾರ್ಥನೆಯನ್ನು ಮಾಡಿಸ್ತಾನೆ. ಮೊದಲ ಪ್ರಾರ್ಥನೆಯೂ ಮಾಡಿಸ್ತಾ ಇರಲ್ಲ, ಬರೇ ವಿಷಯದ ಕಡೆ ಎಲ್ಲ ತೆರಗಿಸ್ತಾ ಇರ್ತಾನೆ.
ಏನೋ ಚೂರು ಚಾರು ಪುಣ್ಯ ಅದು ಇದು ಸೇರಿ 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 ಕೊನೆಗೆ ಚೂರು ಬುದ್ಧಿ ಬರುವಂತೆ ಮಾಡಿ ಉಪದೇಶಗಳು ಕೊಡಿಸಿ ಅವಾಗ ಸ್ವಾಮಿ ಬೇಡ ನಮ್ಗೆ ಬೇರೆ ಕಡೆ ಕಡಿಸಬೇಡವೋ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವಂತೆ ದೇವರೇ ಮಾಡುತ್ತಾರೆ. ಆದರೆ ಪ್ರಾರ್ಥನೆ ಮಾಡಿಸಷ್ಟು ಮಾತ್ರಕ್ಕೆ ಎಲ್ಲ ಮನಸ್ಸನ್ನ ದೇವರ ಕಡೆ ಇಟ್ಟು ಎಲ್ಲ ಕಡೆ ಹೋಗದೆ ಮಾಡಲ್ಲ, ಮತ್ತು ಕಳಿಸ್ತಾನೆ ಇರ್ತಾನೆ. ಆ ಕಳಿಸಿದಾಗ ಏನು ಮಾಡುತ್ತಾನೆ ಅಂದರೆ ಈ ತಿಳುವಳಿಕೆ ಗುರುಗಳ ಮೂಲಕ ಕೊಡಿಸ್ತಾನೆ. ಏನಂತ, ಪದಾರ್ಥಗಳಲ್ಲೂ ಇರೋದು ಅವನೇ, ಮನಸ್ಸಿನಲ್ಲೂ ಇರೋದು ಅವನೇ, ಪದಾರ್ಥಗಳನ್ನ ಮನಸ್ಸಿಗೆ ತರಿಸೋದು ಇವನೇ, ಮನಸ್ಸನ್ನು ಪದಾರ್ಥಗಳ ಕಡೆಗೆ ಕಳಿಸೋದು ಇವನೇ. ಆ ಮನಸ್ಸು ಪದಾರ್ಥಗಳ ಕಡೆಗೆ ಹೋಗುವುದು ಒಂದು ಕರ್ಮ, ಪದಾರ್ಥಗಳು ಮನಸ್ಸಿನಲ್ಲಿ ನೆನಪು ಬರುವುದು ಒಂದು ಕರ್ಮ. ಈ ಕರ್ಮಗಳಲ್ಲಿ ಭಗವದ್ ರೂಪಗಳಿವೆ, ಆ ಪದಾರ್ಥಗಳಲ್ಲೂ ಭಗವದ್ ರೂಪಗಳಿವೆ, ಮನಸ್ಸು ಮೊದಲಾದ ಇಂದ್ರಿಯಗಳಲ್ಲೂ ಭಗವದ್ ರೂಪಗಳಿವೆ ಎಂಬುದನ್ನ ನೆನಪು ದೇವರೇ ಕೊಟ್ಟು, ಸ್ವಾಮಿ ನನ್ನ ಮನಸ್ಸನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಇದ್ಯಾವಾಗ ಅಂದರೆ ನಮ್ಮಿಂದೇನೋ ಪ್ರಾರ್ಥನೆ ಮಾಡಿಸಿದ, ಸ್ವಾಮಿ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಡ ಅಂತ. ಮಾರನೇ ಕ್ಷಣ ತನ್ನನ್ನು ಮರೆಸಿದ, ಎಲ್ಲ ಮರೆಸಿದ, ನಮ್ಮ ಮನಸ್ಸನ್ನ ಬೇರೆ ಕಡೆಗೆ ಕರ್ಕೊಂಡೇ ಹೋಗಿಬಿಟ್ಟ. ಅವಾಗ ದೇವರು ಇಲ್ಲ, ದೆವ್ವ ಇಲ್ಲ, ಏನೂ ಗೊತ್ತಿಲ್ಲ. ಮನಸ್ಸು ಹೋಗಿ ಎಲ್ಲ ಚಕ್ಕರ ಹಾಕಿ ಬಂತು. ಹೌದು, ಎಲ್ಲ ಕಡೆ ಹೋಗಿ ಮನಸ್ಸು ಅಲ್ಲಿತ್ತು ಇಲ್ಲಿತ್ತು, ಮಾರುಕಟ್ಟಲ್ಲಿತ್ತು, ಎಲ್ಲ ಕಡೆ ಹೋಗಿ ಬಂತು. ಮತ್ತ ಸ್ವಲ್ಪ ಹೊತ್ತಿಗೆ ದೇವರು ದುಃಖ ಕೊಡ್ತಾರೆ, ಅಯ್ಯೋ ದೇವರನ್ನೇ ಕೇಳಿಕೊಂಡಿದ್ದೆ, ದೇವರಲ್ಲೇ ಮನಸ್ಸಿರಲಿ ಅಂತ, ಈ ಮನಸ್ಸಲ್ಲಿ ಹೋಯಿತಲ್ಲ ಎಂಬ ದುಃಖ ಕೊಡುತ್ತಾನೆ. ಕೊಟ್ಟಾಗ ಗುರುಗಳ ಮೂಲಕ ಉಪದೇಶ ಕೊಡಿಸಿರ್ತಾನೆ. ಏನಂತ, ಈ ಹರಿಕಥಾಮೃತ ಸಾರ ಮೊದಲಾದ ಮಹಾನುಭಾವರು ಏನು ಹೇಳ್ತಾ ಇದ್ದಾರೆ, ಇದು ಬುತ್ತಿಯಂತೆ ಇಟ್ಟುಕೋ ಅಂತ ಕೊಡ್ತಾ ಇದ್ದಾನೆ. ಈಗೇನೋ ಮನಸ್ಸು ಹೋಗಿ ಬಂತು, ಅಪ್ಪ ತಿರುಗಾಡಿ ಬಂದಾಯಿತು, ಕೂತಾಗ ನೆನಪಾಯಿತು, ಅಯ್ಯೋ ಮನಸ್ಸಲ್ಲಿ ಹೋಯ್ತಲ್ಲ, ದೇವರಲ್ಲೇ ಇರಬೇಕಾಗಿತ್ತು ಅಂತ. ಆಗ ಥಟ್ಟನೆ ದೇವರು ಹರಿಕಥಾಮೃತ ಸಾರದ ನೆನಪು ಕೊಡ್ತಾನೆ. ಹೌದಲ್ಲ, ದಾಸರಾಯರು ಹೇಳಿದ್ರು. ಹೌದು ಹೌದು, ಈ ಮನಸ್ಸು ಬಲವಂತವಾಗಿ ಮತ್ತು ಮತ್ತು ಹೋಗ್ಲಿಕ್ಕೆ ಕಾರಣ ನನ್ನದೇ ಕರ್ಮ, ಅದಿದ್ದಷ್ಟು ಕಾಲ ದೇವರೇ ಕಳಿಸ್ತಾ ಇರ್ತಾನೆ. ಇದು ಕಳ್ಕೊಳ್ಳೋದು ಹೇಗೆ ಅಂದ್ರೆ ದಾಸರಾಯರು ಹೇಳಿದ್ರು. ಏನಂತ, ಆ ಪದಾರ್ಥಗಳಲ್ಲಿ ದೇವರ ರೂಪಗಳಿವೆ, ಇಂದ್ರಿಯಗಳಲ್ಲಿ ದೇವರ ರೂಪಗಳಿವೆ, ಮನಸ್ಸು ಹರಿದು ಹೋಯಿತಲ್ಲ, ಎಲ್ಲ ಮರೆತು ದೇವರನ್ನ ಮರೆತು ಎಲ್ಲರನ್ನ ಮರೆತು ಹರಿದು ಹೋಯಿತಲ್ಲ, ಆ ಕರ್ಮದಲ್ಲೂ ದೇವರ ರೂಪಗಳಿವೆ. ಇಲ್ಲಿ ಮನಸ್ಸು ಹರಿಲಿಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮ ಅದರಲ್ಲೂ ದೇವರ ರೂಪಗಳಿವೆ. ಅದೆಲ್ಲವನ್ನ ನೆನೆದು ಇದನ್ನ ನೆನೆಯಿರಿ ಅಂತ ದಾಸರು ಹೇಳಿದ್ದಾರೆ. ಆ ನೆನೆದರೆ ಏನು ಮಾಡುತ್ತೆ, ಆ ನೆನಪು ದೇವರದ್ದು ಅಂದರೆ ಅದು ಈ ಮನಸ್ಸನ್ನ ನಾನಾ ಕಡೆಗೆ ಕರಕೊಂಡು ಹೋಗ್ಲಿಕ್ಕೆ ಕಾರಣವಾದ ಬುಡ ಏನು ಕೂತಿದೆ ಅದನ್ನ ಕತ್ತರಿಸ್ತಾ ಬರುತ್ತೆ. ಆ ತಿಳುವಳಿಕೆ ದೇವರು ಎಚ್ಚರ ಕೊಡ್ತಾರೆ, ಹೋದ್ರೆ ಹೋಯಿತು, ನಾನೇನೋ ದೇವರನ್ನ ಕೇಳಿಕೊಂಡಿದ್ದೆ, ಆದರೆ ದೇವರೇನೋ ನನ್ನ ಕರ್ಮಾನುಸಾರವೇ ಬೇರೆ ಕಡೆ ಮನಸ್ಸು ಕರ್ಕೊಂಡು ಹೋಗಿದ್ದ, ಆಯ್ತು. ಆದರೆ ಈಗ ದಾಸರು ಹೇಳಿದ ಟೆಕ್ನಿಕ್ ಪ್ರಯೋಗ ಮಾಡೋಣ. ಏನಂತ, ಸ್ವಾಮಿ ನೀನೇ ನನ್ನ ಮನಸ್ಸಿನಲ್ಲಿ ನನ್ನ ಕರ್ಮಾನುಸಾರ ನಿಂತು ಆಯಾ ಪದಾರ್ಥದ ಕಡೆಗೆ ಮನಸ್ಸನ್ನ ಕರಕೊಂಡು ಹೋಗಿದ್ದೀಯಾ, ಆ ಪದಾರ್ಥಗಳಲ್ಲೂ ನಿನ್ನ ರೂಪವೇ ಇತ್ತು ಹರಿಯೇ, ಆದ ಮೇಲೆ ನನ್ನ ಮನಸ್ಸಿನಲ್ಲೂ ಇಂದ್ರಿಯಗಳಲ್ಲೂ ನಿನ್ನ ರೂಪಗಳೇ ಇವೆ, ಆ ಮನಸ್ಸು ಅಲ್ಲಿ ಹರಿಯೋ ಕ್ರಿಯ ಕರ್ಮ ಅದರಲ್ಲೂ ಕೂಡ ನಿನ್ನ ರೂಪಗಳೇ ಹುಟ್ಟಿ ಬಂದಿವೆ, ಇವೆಲ್ಲ ನಿನಗರ್ಪಿತ ಹರಿಯೇ, ನೀನೇ ಈ ನಿನ್ನ ರೂಪಗಳ ನೆನಪು ಕೊಡತಾ ಇದ್ದೀಯ, ಈ ನೆನಪು ಖಚಿತವಾಗಿ ನನ್ನ ಮನಸ್ಸು ಬೇರೆ ಕಡೆಗೆ ಹರಿದು ಹೋಗ್ಲಿಕ್ಕೆ ಕಾರಣವಾದಂತಹ ನಾನಾ ಪಾಪಗಳನ್ನ ಕತ್ತರಿಸಿ ಹಾಕುತ್ತೆ ಅಂತ. ಏನು ಕರ್ಮ ನಡೆದ ಮೇಲೆ ಅದರೊಳಗಿರತಕ್ಕ ದೇವರ ರೂಪಗಳನ್ನ ನೆನೆದು ದೇವರಿಗೆ ಕೈ ಮುಗಿದರೆ ಆಗ ಭಗವಂತ ಒಳಗೆ ಮತ್ತೂ ಮನಸ್ಸು ಹೋಗುತ್ತಲ್ಲ, ಈಗೇನದು ಪಶ್ಚಾತ್ತ ಪಡ್ತಾ ಇದ್ವಿ, ನೆನೆದ್ವು ದೇವರ ರೂಪಗಳು ಹೀಗಿವೆ ಅಂತ ನೆನಪು ಬಂತು, ದೇವ ಅಂತ ಕೈ ಮುಗಿದ್ವು, ಅಷ್ಟು ಮಾತ್ರಕ್ಕೆ ಬಿಡ್ತಾನೇನು, ಮತ್ತ ಕರ್ಕೊಂಡು ಹೋಗ್ತಾನೆ. ಆದರೆ ಹೇಳುತ್ತಾರೆ ಈ ನೆನಪು ಮಾಡಿಕೊಂಡದ್ರಿಂದ ಏನು ಫಲ ಬಂತು ಅಂದರೆ, ಆ ಕರಕೊಂಡು ಹೋಗ್ಲಿಕ್ಕೆ ಮನಸ್ಸನ್ನ ನಾನಾ ಕಡೆ ಕರಕೊಂಡು ಹೋಗ್ಲಿಕ್ಕೆ ಬುಡವಾಗಿರುವಂತಹ ಏನು ಬೇಸಿದೆ ಪಾಪಕರ್ಮ ಅದನ್ನ ಚೂರು ಕತ್ತರಿಸಿದ ಭಗವಂತ ಅಂತ ತಿಳಿಯಿರಿ ಅಂದ್ರು. ಸರಿ, ಮತ್ತು ಎಲ್ಲೋ ಕರ್ಕೊಂಡು ಹೋದ, ಆದರೆ ಹಿಂದಿನ ನೆನಪಿತ್ತಲ್ಲ ಅದರ ಫಲವಾಗಿ ಮತ್ತೂ ಸ್ವಲ್ಪ ಹೊತ್ತಿಗೆ ಎಲ್ಲೋ ಮನಸ್ಸು ಹೋಗಿತ್ತಲ್ಲ ಮತ್ತು ನೆನಪು ಕೊಡ್ತಾನೆ, ಅಯ್ಯೋ ಅಲ್ಲಿ ಹೋಯ್ತಲ್ಲ ದೇವರು, ದೇವರೇ ಕರ್ಕೊಂಡು ಹೋಗಿದ್ದು, ಸ್ವಾಮಿ ನೀನೇ
ಆಧಾರವಯ್ಯ ನೀನೇ ಗತಿ, ನೀನೇ ಉದ್ಧಾರ ಮಾಡಬೇಕು ಅಂತ ಮತ್ತ ತನ್ನ ನೆನಪು ತಾನೇ ಕೊಡುತ್ತಾನೆ. ಈ ತರ ಆ ಕರ್ಮಗಳಲ್ಲಿ, ಪದಾರ್ಥಗಳಲ್ಲಿ, ಇಂದ್ರಿಯಗಳಲ್ಲಿ ಇರುವಂತ ಅಲ್ಲಿ ಪ್ರಕಟವಾದಂಥ ತನ್ನದೇ ಆದ ರೂಪಗಳ ನೆನಪನ್ನ ದೇವರು ಪದೇ ಪದೇ ನಮಗೆ ಕೊಡಿಸಿ ಕೊಡಿಸಿ ಕೊಡಿಸಿ, ಅದರ ಮೂಲಕ ನಮ್ಮ ಒಳಗಿರತಕ್ಕಂಥ ಪ್ರಾರಬ್ಧ ಕರ್ಮ ಏನಿದೆ, ಪಾಪ ಕರ್ಮ, ಅದನ್ನ ಕತ್ತರಿಸಿ 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 ಕೊನೆಗೆ ಈ ಮನಸ್ಸು ಇನ್ನೆಲ್ಲಿಗೂ ಹೋಗದಂತೆ. ಯಾಕಂತೆ, ಹೋಗಲಿಕ್ಕೆ ದೂಡುವ ಪಾಪ ಕತ್ತರಿಸಿ ಹೋಗ್ತಾ ಬರ್ತಾ ಇರುತ್ತೆ, ಅದು ಬಲಹೀನ ಆಗ್ತಾ ಬರ್ತಾ ಇರುತ್ತೆ. ಅವಾಗ ಅನುಭವ ಕೊಡ್ತಾ ಬರ್ತಾನೆ, ಓಹೋ ನಾನು ದೇವರು ನನಗೆ ದೇವರ ನೆನಪನ್ನು ಕೊಡಿಸಿದ, ಆ ನೆನಪನ್ನ ಕೊಡಿಸಿ 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 ಈಗ ಮೊದಲಿದ್ದಂತೆ ಮನಸ್ಸು ಬೇರೆ ಕಡೆಗೆ ಓಡಿ ಹೋಗ್ತಾ ಇಲ್ಲ, ದೇವರಲ್ಲೇ ಕೊಡ್ತಾ ಇದೆ. ಆದಷ್ಟು ಕಾಲ ದೇವರಲ್ಲೇ ಮನಸ್ಸು ಕೊಡ್ತಾ ಇದೆ, ಬೇರೆ ಕಡೆ ಹೋಗ್ತಾ ಇಲ್ಲ. ಅಂದರೆ ಆ ಕರ್ಮದಲ್ಲಿ, ಇಂದ್ರಿಯಗಳಲ್ಲಿ, ಪದಾರ್ಥಗಳಲ್ಲಿ ದೇವರನ್ನ ನೆನೆದದ್ದು ಸಾರ್ಥಕ ಆಯಿತು, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಸಾರ್ಥಕ ಆಯಿತು. ನನಗೆ ಗೊತ್ತಾಗ್ತಾ ಇದೆ ನನ್ನ ಮನಸ್ಸು ಬೇರೆ ಕಡೆ ಹೆಚ್ಚು ಹೋಗ್ತಾ ಇಲ್ಲ, ಒಂದು ವೇಳೆ ಹೋದರೂ ಅಲ್ಲಿ ದೇವರನ್ನೇ ನೆನೆಯುತ್ತಾ ಇದೆ. ಇದು ಮೊದಲು ಇದ್ದಿಲ್ಲ. ಆ ಮನಸ್ಸು ಹೋದಾಗ ದೇವರ ನೆನಪು ಇಲ್ಲ, ಯಾರ ನೆನಪು ಇಲ್ಲ, ಹೋದದ್ದೇ ಖುಷಿಪಟ್ಟದ್ದೇ ಬಂದದ್ದೇ. ಆ ನಂತರ ಯಾವಾಗಲೂ ದೇವರ ನೆನಪು ಬರ್ತಾ ಇತ್ತು, ಈಗ ಹಾಗಲ್ಲ. ಆ ಹೋಗುವಾಗಲೇನೆ ದೇವರ ನೆನಪು ಬರ್ತಾ ಇದೆ, ಮಧ್ಯೆ ಮಧ್ಯೆ ಹಾರಿ ಹೋಗ್ತಾ ಇದೆ, ಮಧ್ಯೆ ಮಧ್ಯೆ ಬರ್ತಾ ಇದೆ. ಮೊದಲಕ್ಕಿಂತ ಇಂಪ್ರೂವ್ಮೆಂಟ್ ಇದೆ. ಹಾಗ ರುಚಿ ಬರುತ್ತೆ, ದೇವರು ಒಳಗೆ ಇನ್ನ ಆಸಕ್ತಿ ಕೊಡ್ತಾನೆ. ಒಳಗಿದ್ದ ಡ್ರೈವಿಂಗ್ ಫೋರ್ಸ್ ಅವನೇ ಅಲ್ಲ, ಒಳಗಿದ್ದ ಗುರು ಅವನೇ ಅಲ್ಲ, 24 ತತ್ವಾಭಿಮಾನಿಗಳ ಮೂಲಕ ಪಾಠ ಹೇಳಿಕೊಡುವ ಮಹಾಪ್ರಭು ಅವನೇ ಅಲ್ಲವಾ. ಆ ರೀತಿಯಲ್ಲಿ ಅನುಷ್ಠಾನಕ್ಕೆ ಇಡಿಸಿ 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 ನಮಗೆ ಅದರ ಅನುಭವ ಕೊಡಿಸಿ, ಇನ್ನ ಬಿಡಬಾರದಪ್ಪ ಈ ಕರ್ಮಗಳಲ್ಲಿ ಮತ್ತು ಪದಾರ್ಥಗಳಲ್ಲಿ, ಇಂದ್ರಿಯಗಳಲ್ಲಿ ದೇವರನ್ನ ಇನ್ನ ಮೇಲೆ ಇನ್ನಷ್ಟು 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 ನೆನೆತಾ ಬಂದರೆ ಮನಸ್ಸು ಇನ್ನಷ್ಟು 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 ಆ ಪಾಪ ಕಳಕೊಂಡು ದೇವರಲ್ಲೇ ದೇವರಲ್ಲೇ ಬರ್ತಾ ಬರ್ತಾ ಇದೆ. ಇನ್ನಷ್ಟು ಬರುತ್ತೆ, ಇನ್ನು ನಾನು ಹುರುಪಿಂದ ಈ ಮಾರ್ಗದಲ್ಲಿ ಹೋಗಬಹುದು ಅಂತ ದೇವರೇ ನಮಗೆ ಹುರುಪು ತುಂಬಿ ತಾನೇ ನಮ್ಮಿಂದ ಪ್ರಯತ್ನ ಮಾಡಿಸಿ ಆ ರೀತಿಯಾದ ಸಾಧನೆ ಮಾಡಿಸ್ತಾನೆ. ಇದೇ ನಮ್ಮನ್ನು ವಿಶೇಷವಾಗಿ, ಇನ್ನ ಮನಸ್ಸು ಹೇಗಿತ್ತು ಮೊದಲು ಅಂದರೆ ದೂಡಿದರೂ ದೇವರ ಹತ್ರ ಹೋಗ್ತಾ ಇದ್ದಿಲ್ಲ, ಯಾವಾಗ್ಲೂ ಬೇರೆ ಕಡೆ ಹೋಗ್ತಾ ಇತ್ತು. ಅಂಥದ್ದು ಆ ಮನಸ್ಸಿಗೆ ಎಂಥ ಪರಿಸ್ಥಿತಿ ಬರುತ್ತೆ, ಒಳಗಿನ ಪಾಪ ಎಲ್ಲ ಕತ್ತರಿಸಿ ಹೋದಾಗ ಅಂದ್ರೆ ದೂಡಿದ್ರೂ ಬೇರೆ ಕಡೆ ಹೋಗಲ್ಲ, ದೇವರ ಹತ್ರೇ ಕೂತಿರುತ್ತೆ. ಬೇರೆ ಪದಾರ್ಥ ವ್ಯಕ್ತಿಗಳನ್ನ ನೆನೆಸಿದರೆ ಸಾಕು, ಸಾಕಪ್ಪ ಇದು ಅಂತ ಅನಿಸುವಂತೆ ಮಾಡಿ ದೇವರ ಹತ್ರೇ ಭದ್ರವಾಗಿರುವಂತೆ ಮಾಡಿಬಿಡುತ್ತಾರೆ. ಹೇಗೆ ತಾಯಿಯ ಮಡಿಲಲ್ಲಿ ಮಗು ಭದ್ರವಾಗಿ ಬೆಚ್ಚವಾಗಿ ಮಲಗಿರುತ್ತೋ ಹಾಗೆ ದೇವರತ್ರೇ ನಮ್ಮ ಮನಸ್ಸಿರುತ್ತೆ. ಹೊರಗೆ ಬರಬೇಕಂದ್ರೆ ಇಷ್ಟ ಇರಲ್ಲ, ಆ ಪರಿಸ್ಥಿತಿ ದೇವರು ತರುತ್ತಾರೆ. ಯಾವುದರ ಮೂಲಕ? ಈ ಚಿಂತನೆಯ ಮೂಲಕ. ಮನದೊಳಗಿರುವ ಭಗವದ್ ರೂಪಗಳು, ಇಂದ್ರಿಯಗಳಲ್ಲಿರುವ ಭಗವದ್ ರೂಪಗಳು, ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳು, ವ್ಯಕ್ತಿಗಳಲ್ಲಿರುವ ಭಗವದ್ ರೂಪಗಳು, ಅಲ್ಲಿಗೆ ಮನಸ್ಸು ಹರಿದು ಹೋದಾಗ, ಇಂದ್ರಿಯಗಳು ಹರಿದು ಹೋದಾಗ ಅಲ್ಲಿ ಪ್ರಕಟ ಆದ ಭಗವದ್ ರೂಪಗಳು, ಪದಾರ್ಥಗಳು ಮನಸ್ಸಿನಲ್ಲಿ ನೆನಪು ಬಂದಾಗ ಅಲ್ಲಿ ಪ್ರಕಟ ಆದ ಭಗವದ್ ರೂಪಗಳು, ಇವುಗಳನ್ನೆಲ್ಲ ನೆನೆದು ಹರೇ ಇದು ನಿನ್ನ ಪೂಜಾ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅಥವಾ ಯಾರಿಂದ ಭಗವಂತ ಈ ನೆನಪು ಕೊಟ್ಟು ಚಿಂತನೆ ಮಾಡಿಸ್ತಾನೆ, ಅವರಿಗೆ ಬೇಗ ಬೇಗ ಸಂಸಾರ ಸಮುದ್ರವನ್ನ ದಾಟಿಸಿಬಿಡುತ್ತಾನೆ. ಇದಯ್ಯ ರಹಸ್ಯ ಅಂತ ದಾಸರಾಯರು ನಮಗೆ ಹೃದಯದಲ್ಲಿರುವ ರಹಸ್ಯವನ್ನ ಬಿಚ್ಚಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದರೂ ಕೂಡ ಜೀವನದಲ್ಲಿ ನಾವು ಅನುಷ್ಠಾನ ಕೆಡದಿದ್ದರೆ ನಮ್ಮಷ್ಟು ಮೂರ್ಖರು ಇನ್ಯಾರಾದರೂ ಇರ್ತಾರಾ ಅಂತ ದಾಸರಾಯರು ಪ್ರಶ್ನೆ ಮಾಡುತ್ತಾರೆ. ಅದನ್ನೇ ಮನ ವಿಷಯದೊಳಗಿರಿಸಿ, ವಿಷಯವ ಮನದೊಳಗೆ ನೆಲೆಗೊಳಿಸಿ, ಬಲು ನೂತನವಿದು ಸಮೀಚೀನವಿದು ಉಪಾದೇಯವೆಂದರುಪೀ, ಕನಸಿಲಾದರೂ ತನ್ನ ಪಾದದ ನೆನವನೀಯದೇ, ಸರ್ವರೊಳಗಿದ್ದು ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಆ ರೀತಿಯಲ್ಲಿ ಭಗವಂತನ ವಿಶೇಷವಾದ ಚಿಂತನೆ ಎಂಬ ಅದ್ಭುತವಾದ ಖಡ್ಗವನ್ನ ನಮಗೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ತೋದಕನು ತಾನಾಗಿ ಮನ ಮೊದಲಾದ ಕಾರಣದೊಳಿದ್ದು ವಿಷಯವನೈದುವನು ನಿಜ ಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು.
ವೇದವೇದ್ಯನು ತಿಳಿಯದವನೋಪಾದಿ ಭುಂಜಿಸುತ್ತ ಎಲ್ಲರೊಳಗೆ ಆಹ್ಲಾದ ಪಡುವನು ಭಕ್ತವತ್ಸರ ಭಾಗ್ಯ ಸಂಪನ್ನ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ, ಮನ ಮೊದಲಾದ ಕರ್ಣದೊಳ್ ತೋದಕನು ತಾನಾಗಿದ್ದು, ತೋದಕ ಅಂದ್ರೆ ಪ್ರೇರಕ ಅಂದ್ರು. ಭಗವಂತ ವಿಶ್ವನಾಮಕ ಭಗವಂತ ನಮ್ಮ ಕಣ್ಣಲ್ಲಿದ್ದುಕೊಂಡು ನಮ್ಮ ಎಲ್ಲಾ ಇಂದ್ರಿಯಗಳಲ್ಲಿ ತಾನೇ ಒಂದೊಂದು ರೂಪದಲ್ಲಿ ನಿಂತು, ಆ ಇಂದ್ರಿಯಗಳ ಮೂಲಕ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ದೈತ್ಯರ ಮೂಲಕ ಪುಣ್ಯ ಪಾಪಗಳನ್ನು ಪ್ರೇರಣೆ ಮಾಡಿಸಿ ತಾನೇ ಮಾಡಿಸ್ತಾನೆ ಭಗವಂತ. ಅದನ್ನು ಹೇಳ್ತಾರೆ, ತೋದಕನು ತಾನಾಗಿ ಮನ ಮೊದಲಾದ ಕರ್ಣದೊಳಿದ್ದು ವಿಷಯವನೈದುವನು. ಏನಿದು ವಿಷಯ ಅಂದರೆ ಪದಾರ್ಥದೊಳಗೂ ಅವನೇ ಇರ್ತಾನೆ, ಇಂದ್ರಿಯಗಳಲ್ಲೂ ಅವನೇ ಇರ್ತಾನೆ, ಇಂದ್ರಿಯಗಳಲ್ಲಿ ಪ್ರೇರಣೆ ಕೊಡುತ್ತಾನೆ ಈ ಜೀವಿಗೆ, ಈ ಜನ್ಮದಲ್ಲಿ, ಈ ದಿವಸದಲ್ಲಿ, ಈ ಕ್ಷಣದಲ್ಲಿ ಇಂಥ ಪದಾರ್ಥ ಉಣಿಸಬೇಕು ಅಂತ ಅವನ ಕರ್ಮಾನುಸಾರವೇ ದೇವರಿಗೆ ಸಂಕಲ್ಪ. ಆ ಸಂಕಲ್ಪ ದೇವರಿಗೆ ಬಂದಾಗ ದೇವರು ಜೀವನದಲ್ಲಿ ಪ್ರೇರಣೆ ಮಾಡುತ್ತಾರೆ. ಆ ವಸ್ತುವಿನ ಬಗ್ಗೆ ತಿಳುವಳಿಕೆ, ಆ ವಸ್ತುವಿನ ಬಗ್ಗೆ ಆಸೆ, ಅದಕ್ಕಾಗಿ ಪ್ರಯತ್ನ, ಅದರ ಲಾಭ, ಇದೆಲ್ಲ ದೇವರೇ ಮಾಡಿಸೋದು. ಅದಕ್ಕೆ ಏನು ಮಾಡುತ್ತಾನೆ, ಇವನ ಇಂದ್ರಿಯಗಳಲ್ಲಿ ತಾನೇ ನಿಂತಿರ್ತಾನೆ. ಮನ ಮೊದಲಾದ ಕರ್ಣದೋಳೆದ್ದು, ಮನಸ್ಸು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಇವುಗಳಲ್ಲಿ ತಾನೇ ಇದ್ದು ವಿಷಯವನೈದುವನು ಅಂದ್ರು. ಈ ವಿಷಯಗಳು ಸಬ್ಜೆಕ್ಟು ಬಹಳ ಆಳವಾಗಿದೆ, ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭ, ಚಿಂತೆ ಮಾಡಬೇಡಿ, ಆದಷ್ಟು ಅರ್ಥ ಮಾಡಲಿಕ್ಕೆ ನೋಡಿ, ಇಲ್ಲ ಇನ್ನೊಮ್ಮೆ ಹೇಳೋಣ ಅದಕ್ಕೆ ಅಂತೆ. ಆದರೆ ಅರ್ಥ ಮಾಡಿಕೊಳ್ಳಲೇಬೇಕಾದ ವಿಚಾರವಿದೆ. ದೇವ ಮನ ಮೊದಲಾದ ಕರಣದೋಳ್ ತಾನಿದ್ದು ವಿಷಯವನು ಐದುವನು ಅಂದ್ರು. ಅಂದರೆ ಇಂದ್ರಿಯಗಳ ಮೂಲಕ ಪದಾರ್ಥಗಳ ಸಂಪರ್ಕ ನಮಗೆ ಬರುತ್ತೆ. ಬಾಯಿ ಇಂದ್ರಿಯ, ಒಳಗೆ ನಾಲಿಗೆ, ಹೊರಗಿನ ಪದಾರ್ಥ ಇಂದ್ರಿಯಕ್ಕೆ ಸಂಪರ್ಕ ಬರುತ್ತೆ. ದೇವ ನಾಲಿಗೆಯ ಮೂಲಕ ವಿಷಯವ ಹಾಲನ್ನು ಐದುವನು ಹೊಂದುತ್ತಾನೆ, ಅಂದರೆ ಅದನ್ನು ಪಡೆಯುತ್ತಾನೆ. ಏನಿದರ್ಥ ಅಂದ್ರೆ ಹೇಳ್ತಾರೆ, ಇಂದ್ರಿಯಗಳಲ್ಲಿರುವ ಭಗವದ್ ರೂಪ ಪದಾರ್ಥಗಳಲ್ಲಿರುವ ಭಗವದ್ ರೂಪವನ್ನ ಸೇರಿ ಅದರ ಮೇಲೆ ಬಯಕೆ ಕೊಡುತ್ತೆ. ಮನಸ್ಸಿನಲ್ಲಿರುವ ಭಗವದ್ ರೂಪ ಕಣ್ಣಿನ ಮೂಲಕ ಹೊರಟು ಯಾವ ಪದಾರ್ಥ ಜೀವನಿಗೆ ಉಣಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡಿರ್ತಾನೆ, ಆ ಪದಾರ್ಥದ ಕಡೆಗೆ ಮನಸ್ಸಿನ ಮೂಲಕ ಕಣ್ಣನ್ನು ತಿರುಗಿಸಿ ಆ ಕಣ್ಣಿನೊಳಗಿರುವ ತನ್ನ ರೂಪಗಳಿಂದ ಹೊರಗೆ ಬಂದು ಪದಾರ್ಥದಲ್ಲಿರುವ ರೂಪ ಜೊತೆಗೆ ಐಕ್ಯ ಆದಾಗ ಆ ಪದಾರ್ಥ ನಮಗೆ ಕಾಣಿಸಿ ಆ ಪದಾರ್ಥದ ಮೇಲೆ ಬಯಕೆ ಹುಟ್ಟುತ್ತೆ, ಪದಾರ್ಥ ಕಾಣುತ್ತೆ. ಆ ಕಾಣಿಸಿದ ಮೇಲೆ ಆ ಪದಾರ್ಥದಲ್ಲಿ ಹೋಗಿ ಸೇರಿದ ಭಗವದ್ ರೂಪ ತಿರುಗಿ ಪುನಃ ಕಣ್ಣಿನ ಮೂಲಕ ಮನಸ್ಸಿಗೆ ಸೇರಿದಾಗ ಅವಾಗೇನಾಗುತ್ತೆ, ಈ ಪದಾರ್ಥ ಚೆನ್ನಾಗಿದೆ ಅಂತ ಬುದ್ಧಿ ಕೊಡತಾನೆ ಭಗವಂತ. ಹೇಗೆ ಮನಸ್ಸಿನಲ್ಲಿರುವ ಭಗವದ್ ರೂಪ ಕಣ್ಣಿನಲ್ಲಿರುವ ಭಗವದ್ ರೂಪದ ಮೂಲಕ ಪದಾರ್ಥದಲ್ಲಿರುವ ಭಗವದ್ ರೂಪವನ್ನು ಸೇರಿದಾಗ ಪದಾರ್ಥ ಕಾಣುತ್ತೆ. ಪದಾರ್ಥಕ್ಕೆ ಸೇರಿದ ಈ ಭಗವದ್ ರೂಪ ತಿರುಗಿ ಕಣ್ಣಿನ ಮೂಲಕ ಮನಸ್ಸಿನಲ್ಲಿರುವ ಭಗವದ್ ರೂಪಕ್ಕೆ ಸೇರಿದರೆ, ಅಂದ್ರೆ ಈ ತಿರುಗಿ ಬರುವ ರೂಪ ಎಂಥದ್ದು, ಪದಾರ್ಥದೊಳಗಿರುವ ರೂಪದಿಂದ ಸೇರಿಕೊಂಡದ್ದು. ಅದಕ್ಕೆ ಪದಾರ್ಥದ ನೆನಪು ನಮ್ಮ ಮನಸ್ಸಿಗೆ ಬಂದು ಇದು ಚೆನ್ನಾಗಿದೆ ಅಂತ ದೇವ ಪ್ರೇರಣೆ ಮಾಡುತ್ತಾನೆ. ಆಗ ಪ್ರೇರಣೆ ಮಾಡಿದಾಗ ಮನಸ್ಸಿನಲ್ಲಿರುವ ಭಗವದ್ ರೂಪ ಕೈಯೊಳಗಿರುವ ಭಗವದ್ ರೂಪವನ್ನ ಸೇರಿ ಅಲ್ಲಿರತಕ್ಕಂಥ ಕೈಯಲ್ಲಿರುವ ಭಗವದ್ ರೂಪ ಆ ಪದಾರ್ಥವನ್ನ ಹಿಡಿಯುವ ಪ್ರಯತ್ನ ಮಾಡಿಸ್ತಾನೆ.
ಮಾಡಿಸಿ ಆ ಮೂಲಕ ಪದಾರ್ಥವನ್ನ ಹತ್ತಿರ ತರಿಸ್ತಾನೆ. ವಿಷಯವನು ಐದುವನು ಅಂದ್ರೆ ಈ ತರ. ನಂತರ ಪದಾರ್ಥ ಕೈಯಲ್ಲಿ ಬಂದ ಮೇಲೆ ಭಗವಂತ ಅದೇ ಏಕಕಾಲದಲ್ಲಿ ಅನೇಕ ಇಂದ್ರಿಯಗಳಲ್ಲಿ ವ್ಯಾಪಾರ ಆಗ್ತಾ ಇರುತ್ತೆ, ಒಂದರ ಮೇಲೆ ಒಂದಲ್ಲ, ಎಲ್ಲಾ ಅನೇಕ ಕಾಲ ಏಕಕಾಲದಲ್ಲಿ ಆಗ್ತಾ ಇರುತ್ತೆ. ಅವಾಗೆ ಮನಸ್ಸಿನ ಮೂಲಕ ಕಣ್ಣಿನ ಮೂಲಕ ಮತ್ತು ಪದಾರ್ಥವನ್ನು ಸೇರಿ ಇದನ್ನು ಹೇಗೆ ತಿನ್ನಬೇಕು ಎಂಬ ಆಲೋಚನೆ ಅದನ್ನು ನೋಡಿದಾಗ ಮತ್ತು ಆ ರೂಪ ಬಂದು ಮನಸ್ಸಿಗೆ ಸೇರಿದಾಗ ಬರುತ್ತೆ, ಹೌದು ಇದನ್ನು ಹೀಗೆ ತಿನ್ನೋಣ, ಅದು ಹಾಗೆ ತಿನ್ನೋಣ ಅಂತ ಆಲೋಚನೆ ಕೊಡುತ್ತಾನೆ. ಒಂದೇ ಹೋಳಿಗೆ ತಿಂದದ್ದೇ ತುಪ್ಪ ಹಾಲು ಸಕ್ಕರೆ ಹಾಕೊಂಡು, ಆದರೆ ಈ ಸಲ ಕೊಟ್ಟದ್ದ ಆಲೋಚನೆ ಮಾವಿನ ಹಣ್ಣಿನ ಸೀಕರಣಿಯಲ್ಲಿ ಹೋಳಿಗೆಯನ್ನಿಟ್ಟು ತಿಂದ್ರೆ ಹೇಗಿರುತ್ತೆ ಅಂತ ಆಲೋಚನೆ ಅದು ಕೊಟ್ಟ. ಆಗ ವಿಷಯವ ನೈದುವನು ಆ ಪದಾರ್ಥದ ಮೇಲೆ ಆಲೋಚನೆ ಕೊಟ್ಟು ಅದನ್ನ ಹಾಗಿಡಿಸಿ ನಂತರ ಮನಸ್ಸಿನೊಳಗಿರುವ ಭಗವದ್ ರೂಪ ನಾಲಿಗೆಯ ಮೂಲಕ ಕೆಲಸ ಮಾಡುತ್ತಾ ಪದಾರ್ಥದೊಳಗಿರುವ ಭಗವದ್ ರೂಪವನ್ನ ಸೇರಿ ಅಲ್ಲಿರುವ ರೂಪ ನಾಲಿಗೆಯಲ್ಲಿ ಮತ್ತು ಸೇರಿದಾಗ ಆ ವಿಶೇಷ ಪದಾರ್ಥದ ರುಚಿ ಗೊತ್ತಾಗ್ತಾ ಬರುತ್ತೆ. ಹಾಗೆ ಭಗವಂತ ಏನು ಮಾಡುತ್ತಾನೆ, ಎಲ್ಲಾ ಇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕ ಎಲ್ಲಾ ಇಂದ್ರಿಯಗಳು, ಆ ಎಲ್ಲಾ ಇಂದ್ರಿಯಗಳ ಮೂಲಕ ಪದಾರ್ಥ, ಪದಾರ್ಥವನ್ನ ಸ್ವೀಕಾರ, ಅದರ ರುಚಿ, ಅದರಲ್ಲಿರುವ ತನ್ನ ರೂಪಗಳು ತಾನು ಸ್ವೀಕಾರ ಮಾಡಿ ಆ ರುಚಿಯನ್ನ ಜೀವನಿಗೆ ತಿಳಿಸಿಕೊಡುತ್ತಾನೆ. ಇದು ಕ್ರಮ, ಅದನ್ನು ಹೇಳುತ್ತಾ ಇದ್ದಾರೆ. ಭಗವಂತ ಪ್ರೇರಕನು, ಎಲ್ಲಾ ಇಂದ್ರಿಯಗಳಿಗೆ ಈ ರೀತಿಯಾಗಿ ಪ್ರೇರಕನು ತಾನಾಗಿ ಮನ ಮೊದಲಾದ ಕರ್ಣದೊಳಿತ್ತು. ಮನಸ್ಸೇ ಪ್ರಧಾನ, ಮಿಕ್ಕ ಎಲ್ಲಾ ಇಂದ್ರಿಯಗಳು ಒಂದೊಂದು ಕೆಲಸ ಮಾಡುತ್ತಾ ಇದ್ರು ಕೂಡ ಎಲ್ಲಾ ಇಂದ್ರಿಯಗಳಿಗೆ ಬೇಕಾಗಿದ್ದು ಮನಸ್ಸೇ. ಅಲ್ಲಿರುವ ಭಗವದ್ ರೂಪ ಪ್ರತಿಯೊಂದು ಇಂದ್ರಿಯದ ಮೂಲಕ ಪದಾರ್ಥಗಳನ್ನು ಸೇರಿ ಅದನ್ನು ತಿಳಿಸಿ ಅದರಲ್ಲಿ ರುಚಿ ಹುಟ್ಟಿಸಿ ಅದನ್ನು ತರಿಸಿ ಬೇರೆ ಇಂದ್ರಿಯಗಳ ಮೂಲಕ ಆ ಪದಾರ್ಥ ಹತ್ರ ತರಿಸಿ ಅದನ್ನು ತಿನ್ನುವಂತೆ ಮಾಡಿ ರುಚಿ ತಾನೇ ಕೊಟ್ಟು ಆ ಪದಾರ್ಥದೊಳಗಿರುವ ರೂಪದಿಂದ ತಾನೇ ನಾಲಿಗೆ ಒಳಗಿರುವ ರೂಪಕ್ಕೆ ಸೇರಿ ರುಚಿ ಕೊಟ್ಟು ಸುಖ ಕೊಟ್ಟು ತಾನೇ ಅನುಭವಿಸಿ ಅಂದ್ರೆ ತನ್ನ ರೂಪಗಳು ತಾನು ತಗೊಂಡು ನಮಗೆ ಅನುಭವ ಕೊಡತಾನೆ ಭಗವಂತ. ತೋದಕನು ತಾನಾಗಿ ಮನ ಮೊದಲಾದ ಕರಣದೋಳಿತ್ತು ವಿಷಯವನೈದುವನು. ಪದಾರ್ಥವನ್ನು ಗ್ರಹಣ ಮಾಡಿಸ್ತಾನೆ ಭಗವಂತ. ವಿಷಯವನು ಐದುವನು ಎಂಬ ಶಬ್ದದಲ್ಲಿ ಆ ಇಂದ್ರಿಯಗಳಲ್ಲಿರುವ ಭಗವದ್ ರೂಪ ಪದಾರ್ಥಗಳೊಳಗಿರುವ ಭಗವದ್ ರೂಪದ ಜೊತೆಗೆ ಐಕ್ಯ ಆಗುವುದು ವಿಷಯವನೈದುವುದು. ನಿಜ ಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು. ಇಲ್ಲಿ ಹೇಳುತ್ತಾರೆ ಅವನು ಪೂರ್ಣ ಸುಖಮಯ, ಇಷ್ಟೆಲ್ಲ ಕಷ್ಟಪಟ್ಟು ಇಂದ್ರಿಯಗಳನ್ನ ಅಲ್ಲಿ ಕಳಿಸಿ ಪದಾರ್ಥದ ಮೇಲೆ ಕಳಿಸಿ ಅಲ್ಲಿ ತಾನು ಐಕ್ಯ ಆಗಿ ಪದಾರ್ಥದೊಳಗಿರುವ ರೂಪದಿಂದ ಸೇರಿಕೊಂಡು ತಿರುಗಾ ಬಂದು ಮನಸ್ಸಿನಲ್ಲಿ ಸೇರಿ ಇಚ್ಛಾ ಹುಟ್ಟಿಸಿ ಅಪ್ಪಪ್ಪ ಇದು ಬೇಕು ಅನಿಸಿ ಮತ್ತು ಇನ್ನೊಂದು ಇಂದ್ರಿಯ ಮೂಲಕ ಪ್ರಯತ್ನ ಮಾಡಿಸಿ ಆ ಪದಾರ್ಥ ತರಿಸಿ ಬಾಯೊಳಗಿಡಿಸಿ ಮತ್ತು ಆ ಪದಾರ್ಥದಲ್ಲಿರುವ ತನ್ನ ರೂಪಗಳಿಂದ ನಮ್ಮೊಳಗೆ ನಾಲಿಗೆಯಲ್ಲಿ ರೂಪದಲ್ಲಿ ಸೇರಿ ರುಚಿ ತಿಳಿಸಿ ಆಹಾ ಚೆನ್ನಾಗಿದೆ ಅಂತ ಹೇಳಿ ಇಷ್ಟೆಲ್ಲ ಮಾಡುತ್ತಾನಲ್ಲ, ಇದರಿಂದ ಇವನಿಗೆ ಏನಾದರೂ ಬರುತ್ತಾ ಅಂದ್ರೆ ನಿಜ ಪೂರ್ಣ ಸುಖಮಯ. ಅವನು ಸುಖಮಯ ಅಲ್ಲ, ಸುಖಮಯ ಅಂದ್ರೆ ನಾವು ಸುಖಮಯ, ನಮಗೂ ಸುಖ ಇರುತ್ತಲ್ಲ, ಅದು ದುಃಖ ಪತ್ತಿ ಕೂತಿರುತ್ತೆ, ಇನ್ನ ಬೇಕು ಅಂತ ಆಸೆ ಕೂತಿರುತ್ತೆ. ಹಾಗೇನು ದೇವರು ಅಂದ್ರೆ ಸುಖಮಯ ಅಂದ್ರೆ ಪೂರ್ಣ ಸುಖಮಯ, ಚೂರು ಸುಖ ಬೇರೆದು ಬೇಕಾಗಿಲ್ಲ, ಅವನೇ ಪೂರ್ಣ ಸುಖ. ಆದರೆ ಈ ಪೂರ್ಣ ಸುಖ ಇವಾಗಿರುತ್ತೆ, ನಾಳೆ ಹೋದ್ರೆ? ಅದಕ್ಕೆ ನಿಜ ಪೂರ್ಣ ಸುಖಮಯ, ಎಂದೆಂದಿಗೂ ಎಡಬಿಡದ ಕುಂದಿಲ್ಲದ ನಿಜವಾದ ಪೂರ್ಣವಾದ ಸುಖ ಭರಿತ. ಅರ್ಥ ಏನಪ್ಪ ಅಂದ್ರೆ, ನಾವು ಹಸಿವೆ ಆಗಿದ್ದಾಗ ಮನೆಯಲ್ಲಿ ಹುಗ್ಗಿ ಮಾಡಿದರೆ ಅದರ ಕಡೆ ನೋಡತಾ ಇರ್ತೀವಿ, ಯಾವಾಗ ತಿನ್ಬೇಕಾ ತಿನ್ಬೇಕಾ ಅಂತ ಒಳ್ಳೆ ಚೆನ್ನಾಗಿ ಹೊಗೆ ಹೊಗೆ ಬರ್ತಾ ಇರುತ್ತೆ, ಗೋಡಂಬಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ತುಪ್ಪ ಹಾಕಿರ್ತಾರೆ, ಅದನ್ನ ನೋಡತಾನೆ ಕೂತಿರ್ತೀವಿ. ಆ ತಿಂದಾಯ್ತು, ಹೊಟ್ಟೆ ತುಂಬಿ ಆಯಿತು, ಇನ್ನೇನು ಮೂಗಿನವರೆಗೂ ಚೆನ್ನಾಗಿ ತಿಂದಾಯಿತು, ನಿದ್ದೆ ಬರ್ತಾ ಇದೆ, ಅಂಥ ಕಾಲಕ್ಕೆ ಮತ್ತಾರಾದರೂ ಬಿಸಿ ಬಿಸಿ ಹುಗ್ಗಿ ತಂದು ಮುಂದೆ ಇಟ್ಟರೆ ಸಾಕು ಮಹಾರಾಯ, ತಿಂದು ಸಾಕಾಯಿತು ಒಂದು. ಆದರೆ ನಮಗೇನೇ ಒಂದು ಪದಾರ್ಥ ತಿಂದಾಗ ಮತ್ತು ಅದನ್ನ ನೋಡ್ಲಿಕ್ಕೆ ಹೋದ್ರೆ ಬೇಡ ಅನಿಸಿದರೆ ದೇವರಿಗೆ
ಯಾವಾಗ್ಲೂ ಅದೇ ಪರಿಸ್ಥಿತಿ, ಯಾವುದು ಬೇಡ, ಸುಖವಾಗಿದ್ದಾನೆ. ಏನೇನು ಸುಖ ಬರಬೇಕು ಅಂತಿದ್ರೆ ಮೊದಲೇ ಅವನಲ್ಲಿದೆ. ಅದಕ್ಕೆ ಯಾವುದು ಬೇಡ ಮಹಾರಾಯ ಅಂತ ಕೂತಿದ್ದಾನೆ. ಅದೇ ಅವನ ನಿಜ ಪೂರ್ಣ ಸುಖಮಯ ಎಂಬುದಕ್ಕರ್ಥ. ಹಾಗಾದರೆ ದೇವ ನಮ್ಮ ಮನಸ್ಸಿನಲ್ಲಿದ್ದು, ನಮ್ಮ ಇಂದ್ರಿಯಗಳಲ್ಲಿದ್ದು, ಇಷ್ಟು ಕಷ್ಟಪಟ್ಟು ಎಲ್ಲಾ ನಮ್ಮ ಇಂದ್ರಿಯಗಳನ್ನು ಕರ್ಕೊಂಡು ಹೋಗಿ ಆ ಪದಾರ್ಥಗಳ ಸುಖ ಕೊಟ್ಟು ಇಷ್ಟು ಒದ್ದಾಡತಾ ಇದ್ದಾನಲ್ಲ, ಇವನಿಗೇನು ಪ್ರಾಫಿಟ್ಟು? ದೇವರಿಗೆ ಅಂದರೆ ಹೇಳ್ತಾರೆ, ಅವನಿಗೇನು ಬೇಕಾಗಿಲ್ಲ ಸ್ವಾಮಿಗೆ, ನಿಜ ಪೂರ್ಣ ಸುಖಮಯ. ಅಷ್ಟೇ ಅಲ್ಲ, ನಮಗಾಗಿ ಒದ್ದಾಡತಾ ಇದ್ದ ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ಯಾಕೆ, ನಮಗೆ ಸುಖ ಕೊಡ್ಲಿಕ್ಕಷ್ಟೇ, ಇನ್ನೊಂದಲ್ಲ. ನೋಡಿ, ನಮಗೆ ಸುಖ ಕೊಡ್ಲಿಕ್ಕೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಎಷ್ಟು ಸಲ ನೀರು ಕುಡಿತೀವಿ, ಹಾಲು ಕುಡಿತೀವಿ, ಫಲಾಲಗುರ್ ಮಾಡ್ತೀವಿ, ಊಟ ಮಾಡ್ತೀವಿ, ಏನೇನು ಮಾಡ್ತೀವಿ, ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಎಲ್ಲ ಆಗ್ತಾ ಇರುತ್ತೆ. ಅಲ್ಲೆಲ್ಲ ಅವನೇ ಕಣ್ಣಲ್ಲಿದ್ದು ಮನಸ್ಸಲ್ಲಿದ್ದು ಕಾಫಿ ತೋರಿಸ್ತಾನೆ, ಹಾಲು ತೋರಿಸ್ತಾನೆ, ಬೋರ್ವಿಟಾ ತೋರಿಸ್ತಾನೆ, ಅದು ತೋರಿಸ್ತಾನೆ, ಇದು ಬೇಕು ಅದು ಬೇಕು ಅಂತ ಆಸೆ ಕೊಡ್ತಾನೆ, ಅದಕ್ಕಾಗಿ ಪ್ರಯತ್ನ ಮಾಡಿಸ್ತಾನೆ, ಬಾಯಲ್ಲಿ ಹಾಕಿಸ್ತಾನೆ, ಅದರಲ್ಲಿದ್ದು ರುಚಿ ಕೊಡ್ತಾನೆ, ಸುಖ ಕೊಡ್ತಾನೆ, ಸಾಕು ಅನ್ನಿಸ್ತಾನೆ, ಬೇಕು ಅನ್ನಿಸ್ತಾನೆ, ಏನು ಬೇಕಾದ್ರೂ ಮಾಡುತ್ತಾನೆ, ನಮ್ಮ ಸುತ್ತೆ ಬಿದ್ದಿರುತ್ತಾನೆ. ಯಾಕಪ್ಪ ಇವನಿಗೆ ಏನಾದ್ರು ಬರುತ್ತಾನೆ, ಅವನಿಗೇನು ಬೇಡ, ಮತ್ತೆ ನಮ್ಮ ಸುತ್ತ ಬಿದ್ದಿದ್ದಾನೆ ಅಂದರೆ ಕರುಣೆ, ಅದೊಂದು ಅವನ ಬಲಹೀನತ. ಅದಕ್ಕೆ ಹೇಳ್ತಾರೆ, ಸ್ವಾಮಿ ನಿನ್ನ ಕರುಣೆ ಎಂಬುದು ನಿನ್ನಲ್ಲಿ ಹೋದಕ್ಕೂ ನಾವು ಸೇಫ್ ಆಗಿರ್ತೀವಪ್ಪ ಮಹಾರಾಯ, ನಿನ್ನ ಕರುಣೆಯೇ ನಿನ್ನ ಬಲಹೀನತೆ. ಅಂದ್ರೆ ತಮಾಷೆಗೆ ಹೇಳ್ತಾರೆ, ಆ ಕರುಣೆ ಒಂದು ಇರೋವರೆಗೂ ನಮ್ಗೇನು ಅಡ್ಡಿ ಇಲ್ಲ ಅಯ್ಯ, ನಿನಗ ಆ ಕರುಣೆ ಬಿಟ್ಕೊಳ್ಲಿಕ್ಕಾಗಲ್ಲ, ನಮಗಾಗಿ ಒದ್ದಾಡ್ತಾ ಇರ್ತೀಯ, ನಮ್ಮಷ್ಟು ನಿಷ್ಕರುಣಿಗಳು ಯಾರೂ ಇಲ್ಲ, ಅದು ನಾವು ಬಿಟ್ಕೊಳ್ಲಿಕ್ಕಾಗಲ್ಲ, ಆತರ ನಾವು ಇದ್ದೇವೆ, ನಿನ್ನ ಕರುಣಾವಂತಿಗೆ ನಿನಗು ಬಿಟ್ಕೊಳ್ಲಿಕ್ಕಾಗಲ್ಲ, ನಿನ್ನ ಸ್ವಭಾವವೇ ಅದು ಎಂದು ಹೋಗಲ್ಲ, ಆದ್ದರಿಂದ ನಾವು ಯಾವಾಗೂ ಸೇಫ್ ಆಗಿರ್ತೀವಿ ಮಹಾರಾಯ, ಯಾಕಂದ್ರೆ ನೀನು ಮಹಾಕರುಣಾವಂತ. ಆದ ಕಾರಣ ನಮಗೆ ನಮ್ಮಿಂದ ಅವನಿಗೇನು ಆಗದಿದ್ರು, ನಮಗಿಷ್ಟು ಮಾಡಿಸಿದ್ರೆ ಅವನಿಗೇನು ಬಾರದಿದ್ರು, ನಮಗಾಗಿ ದುಡಿತಾ ಇದ್ದಾನಲ್ಲ, ಅದಕ್ಕೆ ನಿಜಪೂರ್ಣ ಸುಖಮಯ. ಅಷ್ಟೇ ಅಲ್ಲ, ಹೇ ಗ್ರಹಣ ಮಾಡಿಸ್ತಾ ಇದ್ದಾನಂದ್ರೆ ಇಂದ್ರಿಯಗಳಲ್ಲಿದ್ದು ಗ್ರಾಹಕ ಅಂದ್ರೆ ಪದಾರ್ಥಗಳನ್ನು ಗ್ರಹಿಸುವುದು ಇಂದ್ರಿಯ, ಇಂದ್ರಿಯಗಳಿಂದ ಗ್ರಹಿಸಲ್ಪಡುವುದು ಪದಾರ್ಥ, ಅದು ಗ್ರಾಹ್ಯ, ಅದನ್ನು ಗ್ರಹಿಸುವುದು ಗ್ರಾಹಕ ಇಂದ್ರಿಯ, ಇಂದ್ರಿಯದೊಳಗಿದ್ದು ಗ್ರಾಹಕ ಅಂತ ಕರೆಸಿಕೊಳ್ತಾನೆ, ಪದಾರ್ಥಗಳೊಳಗಿದ್ದು ಗ್ರಾಹ್ಯ ಅಂತ ಅವನೇ ಕರೆಸಿಕೊಳ್ತಾನೆ. ಪದಾರ್ಥಗಳಲ್ಲಿರುವುದು ಅವನೇ, ಇಂದ್ರಿಯಗಳಲ್ಲಿರುವುದು ಅವನೇ, ಮನಸ್ಸಿನಲ್ಲಿರುವುದು ಅವನೇ, ಗ್ರಹಿಸುವುದು ಅವನೇ, ಗ್ರಹಿಸಲ್ಪಡುವುದು ಪದಾರ್ಥದೊಳಗೆ ಅವನೇ, ಅವನ ರೂಪಗಳ ಚೆಲ್ಲಾಟವೇ ಇದು ಅಂದ್ರು. ಅದಕ್ಕೆ ಹೇಳುತ್ತಾರೆ, ನಿಜ ಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು ವೇದ ವೇದ್ಯನು ತಿಳಿಯದವನೋಪಾದಿ ಭುಂಜಿಸುತ್ತ ಎಲ್ಲರೊಳಗೆ. ಇವನೆಂಥವನಯ್ಯ ಅಂದ್ರೆ ವೇದವೇದ್ಯ. ಏನು ವೇದವೇದ್ಯ ಅಂದರೆ ಇವನನ್ನ ತಿಳಿಯಬೇಕಾದರೆ ವೇದವೇ ಗತಿ. ವೇದ ಇಲ್ಲದಿದ್ರೆ ಇವನು ಗೊತ್ತೇ ಆಗಲ್ಲ, ತರ್ಕದಿಂದ ಗೊತ್ತಾಗಲ್ಲ, ಇನ್ಯಾವುದರಿಂದ ಗೊತ್ತಾಗಲ್ಲ, ಗೊತ್ತಾದಂತೆ ಇರುತ್ತೆ, ಡಪ್ ಅಂತ ಬಿಡುತ್ತೇವೆ. ಆದರೆ ನಿಜವಾಗಿ ಭಗವಂತನ ತಿಳಿಯಬೇಕಾದರೆ ವೇದ ಮಾತ್ರ ಸಾಧ್ಯ. ಅದನ್ನೇ ಆಚಾರ್ಯ ಹೇಳ್ತಾರೆ, ವೇದೈಕ ವೇದ್ಯೋ ಹರಿಹಿ ಅಂತ ಹೇಳ್ತಾರೆ. ಆ ವೇದ ಮಾತ್ರ ತಿಳಿಸಿಕೊಡುತ್ತೆ. ವೇದ ವೇದ್ಯನು ತಿಳಿಯದವನೋಪಾದಿ. ಹೇಗೆ, ಏನು ಗೊತ್ತಿರೋದು, ಸುಮ್ಮನೆ ಕೂತಿರ್ತಾರಲ್ಲ, ಆ ಥರ ನಮ್ಮೊಳಗೆ ಇದ್ದು ತಾನೇ ನೋಡಿ, ಇಷ್ಟು ವರ್ಷಗಳಾಯಿತು ಬದುಕಿದ್ದೀವಿ, ಎಲ್ಲ ಊಟಗಳಾಯಿತು, ತಿಂಡಿಗಳಾಯಿತು, ತೀರ್ಥಗಳಾಗ್ತಾ ಇವೆ, ಒಳಗೆ ದೇವರು ಕೂತು ಎಲ್ಲ ಗ್ರಹಣ ಮಾಡಿಸ್ತಾ ಇದ್ದಾನೆ, ಊಟ ಮಾಡಿಸ್ತಾ ಇದ್ದಾನೆ, ಪದಾರ್ಥಗಳಲ್ಲಿ ಅವನೇ ಇದ್ದಾನೆ, ಇಂದ್ರಿಯಗಳಲ್ಲೂ ಅವನೇ ಇದ್ದಾನೆ, ಅವನೇ ಅದನ್ನ ಗ್ರಹಣ ಮಾಡುವಂತೆ ಅಂದ್ರೆ ಹಿಡ್ಕೊಳ್ಳುವಂತೆ ಮಾಡುತ್ತಾನೆ, ಬಾಯಲ್ಲಿ ಇಟ್ಕೊಳ್ಳುವಂತೆ ಮಾಡುತ್ತಾನೆ, ಎಲ್ಲ ಮಾಡುತ್ತಾ ಇದ್ದಾನೆ. ಇದು ಯಾವಾಗ ಗೊತ್ತಾಯ್ತು, ಮೊನ್ನೆ ಮೊನ್ನೆ ಹರಿಕಥಾಮೃತ ಸಾರ ಹಿಡ್ಕೊಂಡಾಗ, ಅಷ್ಟಕ್ಕೆ ಮುಂಚೆ ಏನು ಗೊತ್ತಿಲ್ಲ, ತಿಂದದ್ದೆ ತಿರುಗಿದ್ದೆ ಮಾಡಿದ್ದೆ, ಆದರೆ ದೇವರು ಮಾತ್ರ ಅವನ ಕಡೆ ನಾವು ನೋಡಿಲ್ಲ ಅಂತ ಬಿಟ್ನು, ಮಾಡಿಸ್ತಾನೆ ಇದ್ದಾನೆ, ಹುಟ್ಟಿದಾಗಿಂದ ಮಾಡಿಸ್ತಾನೆ ಇದ್ದಾನೆ. ಈಗೇನೋ ಹರಿಕಥಾನುಸಾರ ಸಿಕ್ಕಿತು ಅಂತ ದೇವರ ಕಡೆ ನೋಡಿ 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 ಜಾಗಂಡಿ ಬಾರಿಸಿ ಬಾರಿಸಿ ದೇವರಿಗೆ ಅಡ್ಡ ಬಿದ್ರೆ ಏನದಕ್ಕೇನು ಜಾಸ್ತಿ ಆಗುತ್ತಾ? ಏನೂ ಇಲ್ಲ. ನಾವು ಆತನ ಮುಖ ನೋಡದಿದ್ರೂ ಒಂದೇ ರೀತಿಯಾಗಿದ್ದಾನೆ, ಅವನಿಗೆ ಅಡ್ಡ ಬಿದ್ರು ಕೂಡ ಒಂದೇ ರೀತಿಯಾಗಿದ್ದಾನೆ, ಅವನಿಗೇನು ನಮ್ಮಿಂದ ಆಗಬೇಕಾದಿಲ್ಲ. ಅದಕ್ಕೆ ವೇದ ವೇದ್ಯನು ತಿಳಿಯದವನೋ ಪಾದಿ ಭುಂಜಿಸುತ್ತ. ಅಲ್ಲ, ಇದೇನೋ ಭುಂಜಿಸುತ್ತ ಅಂತಾರಲ್ಲ,
ಅಂದ್ರೆ ಅದೇನೋ ಸಿಗುತ್ತವನಿಗೆ. ನಮಗೆಲ್ಲ ಕೂಡ ಈ ತರ ಉಣಿಸಿ ತಿರುಗಾಡಿಸಿ ಮಾಡುವುದರಲ್ಲಿ ಏನೋ ಸಿಗ್ತಾ ಇದೆ. ಆ ಪ್ರಾಫಿಟ್ಗಾಗಿ ದೇವರು ಒದ್ದಾಡ್ತಾ ಇದ್ದಾರೆ ಅಂದ್ರೆ ಭುಂಜಿಸುತ್ತ ಅಂದ್ರೆ ಅರ್ಥ ಏನು ಗೊತ್ತಾ? ಆಯಾ ಪದಾರ್ಥಗಳಲ್ಲಿ ತನ್ನ ರೂಪಗಳೇನಿರುತ್ತೆ ಅದು ತಾನು ತಗೊಳ್ತಾನೆ. ಅಲ್ಲಿಗೂ ಹೋಗೋಣ. ಇದೇನಿದು ಪದಾರ್ಥಗಳಲ್ಲಿರುವ ದೇವರ ರೂಪಗಳು ದೇವರು ತಗೊಳ್ತಾರೆ ಅಂದರೆ ಅಂದರೆ ನಮ್ಮ ಇಂದ್ರಿಯಗಳಲ್ಲಿ ದೇವರಿದ್ದ, ಪದಾರ್ಥಗಳಲ್ಲಿ ದೇವರಿದ್ದ, ಇಂದ್ರಿಯಗಳಲ್ಲಿರುವ ದೇವರ ರೂಪ ಪದಾರ್ಥಗಳಲ್ಲಿರುವ ದೇವರ ರೂಪವನ್ನ ಸ್ವೀಕಾರ ಮಾಡಿ ಭೋಗ ಪಡತಾನೆ ಅಂತ ಶಾಸ್ತ್ರ ಹೇಳ್ತಾರೆ. ಅಲ್ಲ, ಭೋಗ ಪಡುವುದು ಅಂದ್ರೆ ನಮ್ಮ ಇಂದ್ರಿಯಗಳೊಳಗಿರತಕ್ಕಂಥ ಭಗವದ್ ರೂಪ ಪದಾರ್ಥಗಳೊಳಗಿರತಕ್ಕಂಥ ಭಗವದ್ ರೂಪ ಸ್ವೀಕಾರ ಮಾಡಿದಾಗ ಸಂತೋಷ ಬಂತು ಅಂದರೆ ಮೊದಲಿದ್ದಿಲ್ಲ ಅಂತ ತಾತ್ಪರ್ಯವೋ? ಅಂದರೆ ಅವನ ರೂಪಗಳನ್ನೇ ಅವನು ಸ್ವೀಕಾರ ಮಾಡುವಾಗ ಹೊಸ ಹೊಸ ಆನಂದ ಬರ್ತಾ ಇದೆ. ಆದ ಕಾರಣ ಆಯಾ ಪದಾರ್ಥಗಳಲ್ಲಿರುವ ತನ್ನ ರೂಪಗಳು ತಾನು ತಗೊಳ್ತಾನೆ ಅಂತ ಹೇಳ್ತೀರೋ? ಇಲ್ಲ ಅಂದ್ರು, ಅವನಲ್ಲಿ ಆನಂದ ತುಂಬಿದೆ. ತನ್ನ ರೂಪಗಳೇ ತಾನು ತಗೊಂಡಾಗ ಕೂಡ ಹೊಸದಾಗಿ ಆನಂದ ಏನು ಬರ್ತಾ ಇಲ್ಲ. ನಮ್ಮ ಇಂದ್ರಿಯಗಳಲ್ಲಿ ಮೊದಲೇ ನಿಂತ ರೂಪದಲ್ಲಿ ಎಷ್ಟು ಆನಂದ ಇದೆಯೋ ಅಷ್ಟೇ ಆನಂದ ಪದಾರ್ಥಗಳಲ್ಲಿರುವ ತನ್ನ ರೂಪಗಳು ತಾನು ತಗೊಂಡಾಗಲೂ ಅಷ್ಟೇ, ಹೊಸದಾಗೇನು ಬರಲ್ಲ. ಕೇಳಿದ್ರು, ಮೊದಲೇ ಆನಂದ ಇದೆ, ಆ ಪದಾರ್ಥಗಳೊಳಗಿರತಕ್ಕಂಥ ತನ್ನ ರೂಪ ತಾನು ತಗೊಂಡ್ರು ಎಕ್ಸ್ಟ್ರಾ ಏನು ಬರಲ್ಲ, ಇದ್ದದ್ದೇ ಆನಂದ ಪಡ್ತಾನೆ ಅಂದ್ರೆ ಈ ಕಷ್ಟ ಯಾಕೆ ಪಡಬೇಕ್ರಿ ಅಂದ್ರೆ ಆ ಪದಾರ್ಥದೊಳಗಿರುವ ತನ್ನ ರೂಪಗಳು ತಾನು ತಗೊಂಡದ್ದಕ್ಕೆ ಎಕ್ಸ್ಟ್ರಾ ಏನೋ ಸುಖ ಬರುತ್ತೆ ಅಂತ ತಗೊಂಡಿಲ್ಲ. ಆ ಪದಾರ್ಥದೊಳಗಿರುವ ರೂಪ ತಾನು ತಗೊಳ್ಳದಿದ್ದರೆ ನಮಗೆ ರುಚಿ ಗೊತ್ತಾಗಲ್ಲ, ಅದಕ್ಕಾಗಿ ತಗೊಳ್ತಾ ಇದ್ದಾನೆ ಅಷ್ಟೇ ಹೊರತು ನಾವೇನ್ ಮಾಡ್ತೀವಿ, ಆ ಪದಾರ್ಥ ನಾವು ತಗೊಳ್ತಾ ಇದ್ದೀವಿ, ದೇವ ಈ ಪದಾರ್ಥದಲ್ಲಿರುವ ರೂಪ ನಿನಗರ್ಪಿತ ಹರಿಯೇ ಅಂತ ಕೊಟ್ಟು. ಅವಾಗ ನಮ್ ತಲೆಗೆ ಏನು ಗೊತ್ತೋ, ಅಪ್ಪ ದೇವರು ನಾನೇನೋ ಕೊಟ್ಬಿಟ್ಟೆ, ಪದಾರ್ಥ ಬೇಡ, ಪದಾರ್ಥದಲ್ಲಿ ದೇವರ ರೂಪದಲ್ಲ ಅದು ಕೊಟ್ಟನಲ್ಲ, ದೇವರಿಗೆಷ್ಟು ಪ್ರಾಫಿಟ್ ಬಂತು ಅಪ್ಪಪ್ಪ ಅಂದ್ರೆ ಹುಚ್ಚ. ಆ ದೇವರ ರೂಪ ತಗೊಂಡ್ರು ಕೂಡ ಮೊದಲಿದ್ದ ಸುಖ ಎಷ್ಟೋ ಈಗ್ಲೂ ಅಷ್ಟೇ ಸುಖ, ಹೆಚ್ಚೇನಿಲ್ಲ. ಮತ್ತೆ ತಗೊಂಡ, ತಗೊಂಡಿರು ವೇಸ್ಟ್ ಅಲ್ಲ ಅಂದ್ರೆ ವೇಸ್ಟ್ ಅಲ್ಲ, ನಿನಗಾಗಿ ತಗೊಂಡ. ಆ ರೂಪ ಪದಾರ್ಥದೊಳಗಿರುವ ರೂಪ ತಾನು ಸ್ವೀಕಾರ ಮಾಡದಿದ್ದರೆ ಪದಾರ್ಥದ ರುಚಿ ನಿನಗೆ ಗೊತ್ತಾಗಲ್ಲ, ಅದಕ್ಕಾಗಿ ತಗೊಂಡ ಅಂತ. ಇಷ್ಟು ಭಗವಂತನ ರೂಪ ಭಗವಂತ ಸ್ವೀಕಾರ ಮಾಡುವುದು ಅಂದ್ರೆ ಭುಂಜಿಸುವುದು ಅಂದ್ರೆ ಆ ಪದಾರ್ಥದೊಳಗಿರುವ ತನ್ನ ರೂಪ ತಾನು ಸ್ವೀಕಾರ ಮಾಡಿದರೆ ಹೊರತು ನಮಗೆ ಆ ಪದಾರ್ಥದ ರುಚಿ ಗೊತ್ತಾಗಲ್ಲ. ಅದಕ್ಕೆ ವೇದ ವೇದ್ಯನು ತಿಳಿಯದವನೋಪಾದಿ, ತಿಳಿಯದವನಂತೆ ಉಪಾದಿ ಅಂತೆ ಭುಂಜಿಸುತ್ತ ಎಲ್ಲರೊಳಗೆ ಆಹ್ಲಾದ ಬಡುವನು. ಸದಾ ಆಯಾ ಪದಾರ್ಥಗಳು ನಮಗೆ ಉಣಿಸ್ತ, ಆ ಉಣಿಸೋ ಕಾಲಕ್ಕೆ ಅಲ್ಲಲ್ಲಿರುವ ತನ್ನ ರೂಪಗಳು ತಾನು ತಗೊಳ್ತಾ, ಆ ತಗೊಳ್ಳೋದು ನಮಗೆ ಉಣಿಸಲಿಕ್ಕಾಗಿ ತಗೊಳ್ತಾ, ಆ ಉಣಿಸೋದರಿಂದ ನಾವು ಸಂತೋಷ ಪಟ್ಟರೆ ಆ ಸಂತೋಷ ನೋಡಿ ಆಹ್ಲಾದ ಪಡ್ತಾರಂತೆ. ಭಕ್ತರ ಸಂತೋಷವನ್ನು ನೋಡಿ ಸಂತೋಷ ಪಡುವುದೇ ಭಗವಂತನ ಲಕ್ಷಣ. ಅದಕ್ಕೆ ಆಹ್ಲಾದ ಬಡುವನು, ಅದಕ್ಕೆ ಭಕ್ತ ವತ್ಸಲ ಭಾಗ್ಯ ಸಂಪನ್ನ. ಇವನಿಗಿರೋ ಭಾಗ್ಯಕ್ಕೆ ಇತಿಮಿತಿ ಇಲ್ಲ, ಅದ್ಭುತ ಭಾಗ್ಯ ಸಂಪನ್ನ. ಆದರೆ ಅವನಿಗೆ ಸಂತೋಷ ಯಾವುದರಿಂದ ಅಂದರೆ ಭಕ್ತರು ಸಂತೋಷ ಕೊಟ್ಟರೆ ಚಿಕ್ಕ ಚಿಕ್ಕ ಮಕ್ಕಳಾಗಿ, ಹೇಗೆ ತಾಯಿ ಪುಟ್ಟ ಮಗು ಪುಟ್ಟ ಬಾಯಿಯಿಂದ ಚಿಕ್ಕ ಚಿಕ್ಕ ಒಂದೇ ಕಾಳು ಇಟ್ಕೊಂಡು ಸಂತೋಷವಾಗಿ ತಿಂತಾ ಇದ್ರೆ ನೋಡಿ ನೋಡಿ ಸಂತೋಷ ಪಡ್ತಾಳೋ ತಾಯಿ, ಅದೇ ಥರ ಭಗವಂತ ಅದ್ಭುತ ಮಹಿಮಾವಂತ ಆನಂದ ಭರಿತ ಸಂಪದ್ಭರಿತ. ಈ ಚಿಕ್ಕ ಮಕ್ಕಳಂತೆ ಈ ಭಕ್ತರು ಚೂರು ಚೂರು ತಿಂದು ಆ ಸಂತೋಷ ಪಡುತ್ತಾ, ಆ ತಾ ಮಗು ತಿನ್ನೋ ಕಾಲಕ್ಕೆ ತಾಯಿ ಕೊಟ್ಟದ್ದು ತಿನ್ನೋ ಕಾಲಕ್ಕೆ ಸುಮ್ಮನೆ ತಿನ್ಬಿಡ್ತಾ, ಆ ತಿನ್ನೋ ಕಾಲಕ್ಕೆ ಒಂದೊಂದು ಕಾಳು ಬಾಯಲ್ಲಿಟ್ಕೊಳ್ಳುತ್ತೆ, ಅಗಿಯತ್ತೆ, ಆನಂದ ಪಡುತ್ತೆ, ಅಮ್ಮನ ಕಡೆ ನೋಡುತ್ತೆ, ಅಮ್ಮ ಚೆನ್ನಾಗಿದೆ ಅಂತ ನಗುತ್ತೆ, ಮತ್ತು ತಿನ್ನುತ್ತೆ. ಅದೇ ತರ ನಾವು ಕೂಡ, ನಾವು ದೇವರು ಕೊಟ್ಟದ್ದನ್ನೇ ತಿಂತ ಆನಂದ ಪಡುತ್ತಾ, ಸ್ವಾಮಿ ಕೊಟ್ಟಿಯೋ ಕೊಟ್ಟಿಯೋ ಅಂತ ಅವನ ಕಡೆ ನೋಡಿ ಆ ಆನಂದ ಪಡ್ತಾ ಇದ್ರೆ, ನಮ್ಮನ್ನ ಆ ಚರಿಯನ್ನು ನೋಡಿ ಆನಂದ ಪಡುವ ತಾಯಿ ಆ ನಮ್ಮ ಸ್ವಾಮಿ ಅದನ್ನು ಹೇಳ್ತಾ ಇದ್ದ. ಭಕ್ತವತ್ಸಲ ಭಾಗ್ಯ ಸಂಪನ್ನ, ಇಂತಹ ಸ್ವಾಮಿಯನ್ನ ನಾವು ನೆನೆಯದೆ
ಜೀವನ ಎಷ್ಟು ಹಾಳು ಮಾಡ್ಕೊಂತಾ ಇದೀವಲ್ಲ, ಎಂಥ ಕರುಣಾಮೂರ್ತಿ ನಮ್ಮ ಸುತ್ತ ಇದ್ದಾರೆ. ಅದಕ್ಕೆ ಇನ್ನಾದರೂ ಅವನನ್ನು ನೆನೆಯೋಣ ಅಂತ ದಾಸರಾಯರು ಅವನ ಪರಿಚಯವನ್ನ ಮನಮುಟ್ಟಿ ಆಳವಾಗಿ ಕೊಡತಾ ಇದ್ದಾರೆ. ಒಟ್ಟಾರೆ ಹರಿಕಥಾಮೃತ ಸಾರ ಮುಗಿಯಿತು ಅಂದ್ರೆ ಅರ್ಥ ಮನಸ್ಸಿನಲ್ಲಿ ಭಗವಂತನ ಕರುಣೆ, ಅವನ ವಿಶೇಷವಾದ ವ್ಯಕ್ತಿತ್ವ ಪರಿಚಯ ಆಗಿ ನನ್ನವ ನನ್ನವ ಅಂತ ಅವನ ಮೇಲೆ ಅಭಿಮಾನ ಉಕ್ಕಿ ಹರಿಯುತ್ತಾ ಹರಿಕಥಾಮೃತ ಸಾರ ಅರ್ಥ ಆಯಿತು ಪ್ರಾಕ್ಟಿಕಲ್ ಆಗಿ ಅಂತ ಇಲ್ಲ, ಬರೇ ಸಾವಿರ ಸಲ ಹರಿಕಥಾಮೃತ ಸಾರ ಪಾರಾಯಣಕ್ಕೆ ತಾತ್ಪರ್ಯ ಆಗಿ ನಾ ಮುಗಿಸಿದೆ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ ಆದರೆ ಬಡ್ಕೊಳ್ಳಿಕ್ಕ ಏನು ಉಪಯೋಗ? ಅದಕ್ಕೆ ದಾಸರಾಯರು ಹೇಳುತ್ತಾರೆ, ನಾವಿಷ್ಟು ಹೇಳಿದ್ದು ಅನುಭವಕ್ಕೆ ತಂದುಕೋ, ಸಕಲ ಸಾಧನೆಗಳೊಳಗೆ ಇದೇ ಮುಖ್ಯ, ಆ ಸ್ವಾಮಿಯನ್ನ ಅನುಭವಿಸೋ, ಅವನ ಆ ವ್ಯಕ್ತಿತ್ವವನ್ನು ಅನುಭವಿಸು, ಆ ವ್ಯಕ್ತಿತ್ವ ರುಚಿಯ ಅಂದ್ರೆ ಹೇಗಿದ್ದಾನೆ, ಅವನ ಕರುಣೆ ಹೇಗಿದೆ, ಅವನ ವ್ಯಕ್ತಿತ್ವ ಎಂಥದ್ದು, ಅದನ್ನ ತಿಳ್ಕೊಂಡು ಆನಂದಪಟ್ಟು ಅಂತ ಸ್ವಾಮಿ ನನಗಾಗಿ ಎಷ್ಟು ಒದ್ದಾಡ್ತಾ ಇದ್ದಾನಲ್ಲ, ಎಷ್ಟು ಕರುಣೆ ತೋರತಾ ಇದ್ದಾನೆ, ತಾಯಿಯಂತೆ ನನ್ನ ಸುತ್ತ ಒದ್ದಾಡ್ತಾ ಇದ್ದಾನಲ್ಲ ಅಂತ ಅಂಥ ಅವನ ಕರುಣೆ ಪರಿಚಯ ಆಗಿ ಆನಂದದಿಂದ ಭಾಷ್ಪ ಉದುರದಿದ್ದರೆ ಬದುಕೆ ಯಾಕೆ ನಿನ್ನದು ಅಂತ ದಾಸರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಒಂದೊಂದು ಹರಿಕಥಾಮೃತ ಸಾರದ ಒಂದೊಂದು ಪದ್ಯ ಅಮೃತದ ಬಿಂದು ಅಲ್ಲ ಸಿಂಧು ಅಂತ ಹೇಳಬೇಕು. ಅದಕ್ಕೆ ಹೇಳುತ್ತಾರೆ ಇನ್ನೊಬ್ಬರು ದಾಸರು ಹೇಳುತ್ತಾರೆ, ದಾಸರಾಯರ ಸಂಧಿಗಳಲ್ಲಿಪ್ಪ ಪದ್ಯಗಳು ಎಸೆದ ನವರತ್ನಗಳ ಮೂಟೆಗಳ ಜಗನ್ನಾಥ ವಿಠಲನ ಬಿಸಜ ಪಾದಕ್ಕಿಡಲು ಒಡನೆ ಕೈಗೊಂಡು ಮನ್ನಿಸುವ ಅಂತಾರೆ. ಒಂದೊಂದು ಪದ್ಯ ಸಮುದ್ರದಂತೆ ರತ್ನಗಳ ಮೂಟೆಗಳನ್ನು ಎಸೆಯುತ್ತಾ ಇರುತ್ತೆ. ಅರ್ಥಗಳು ಅನುಸಂಧಾನಗಳು, ಆ ಅನುಸಂಧಾನ ಜೀವನದಲ್ಲಿ ಮಾಡಿದರೆ ನಮ್ಮಲ್ಲಿ ಉಕ್ಕೇರುವ ಅಮೃತ, ಆ ಅಮೃತವನ್ನು ತೋರಿಕೊಡತ ಒಂದೊಂದು ಪದ್ಯ ಸಿಂಧುವಿನಂತೆ ಸಮುದ್ರದಂತೆ ಇದೆ. ಅದನ್ನ ನಾವು ಎಷ್ಟು ಆಳಕ್ಕೆ ಹೋಗ್ತೀವಿ, ಎಷ್ಟೆಷ್ಟು ದಾಸರಾಯರು ತೋರಿಕೊಡ್ತಾರೆ ಅಷ್ಟು ಆನಂದ ಆಗ್ತಾ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಕಂಗಳಲ್ಲಿ ಬಾಷ್ಪಗಳು ಸುರಿಯೇ ಮೈ ಮರೆಯೇ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ದೇವರ ನೆನೆದು ಹರಿಕಥಾಮೃತಸಾರ ಹೇಳುವಾಗ ನೆನೆದು ಮನಸ್ಸು ಮೈ ಮರೆಯಬೇಕು, ಮೈ ರೋಮಾಂಚನ ಆಗ್ತಾ ಇರಬೇಕು, ಕಣ್ಣಲ್ಲಿ ನೀರು ಸ್ತರಿಸ್ತಾ ಇರಬೇಕು, ಆನಂದ ಭರಿತರಾಗಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರಬೇಕು. ಇದೆಲ್ಲವೂ ಹರಿಕಥಾಮೃತ ಸಾರದ ಫಲ. ಇದು ಬಿಟ್ಟು ಇನ್ನೇನೋ ಪಡ್ಕೊಂಡ್ರೆ ಏನು ಉಪಯೋಗವಯ್ಯ? ಒಂದು ಕಪ್ಪು ಹರಿಕಥಾಮೃತ ಸಾರದ ನೀವು ಎಲ್ಲ ಬಾಯಿಪಾಠ ಮಾಡಿ ಹೇಳಿದ ಕೊಸರಿಗೆಲ್ಲ ಆನ್ಸರ್ ಕೊಟ್ಟು ಕಪ್ಪು ಹಿಡ್ಕೊಂಡು ನಾನು ಕೊಟ್ಟೆ ಅಂತ ಹೇಳಿದ್ರೆ ಹರಿಕಥಾಮೃತ ಸಾರ ಬಿತ್ತು, ನಾವು ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಬೇಡಲ್ಲ, ಅದು ಯಾವಾಗ್ಲೂ ಆಕಾಶದಲ್ಲಿ ಹೊಳಿತಾ ಇರುತ್ತೆ, ಹಿಡ್ಕೊಳ್ಳಿಕ್ ಹೋಗಿ ಅಲ್ಲಿ ಬರ್ಕೊಂಡದ್ದು ನಾವೇ. ಅದಕ್ಕೆ ಅದನ್ನ ಆ ರೀತಿಯಲ್ಲ ಅನುಭವಿಸಿ ಆನಂದ ಪಡಿ ಅಂತ ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.